ತುಂಬ ಜನ ನಗಿನ ತಾಮ್ರಾಲಲ್ಲಿ ಒರ್ಜಿನಲ್ ಲೈನಲ್ಲಿ ಕೇಳ್ತಾ ಇರ್ತಾರೆ, ಹೆಣ್ಣು ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ನೋಡ್ಕೊಳ್ಳಿ, ಗಂಡು ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ನೋಡ್ಕೊಳ್ಳಿ. ಎರಡಕ್ಕಿನ್ನು ಒರ್ಜಿನಲ್ಲು ನಗಿನಗಳಲ್ಲಿ ತಾಮ್ರಾಲ್ಗಳು ಕ್ವಾಲಿಟೀಸು ಕಂಡೀಷನ್ ನೋಡ್ಕೊಳ್ಳಿ. ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳತ್ತೆ, ಎರಡಕ್ಕಿನ್ನು ಗಂಡು ನೋಡ್ಬೋದು ಆದಷ್ಟು ಉಗುರು ಮೇಲೆ ನಡೆಯುತ್ತೆ. ಹೆಣ್ಣು ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ನೋಡ್ಕೊಳ್ಳಿ, ಫುಲ್ಲು ಎಸ್ ಟೈಪಲ್ಲಿ ನಿಂತ್ಕೊಳತ್ತೆ. ಈ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸ್ ನಿಮಗೆ ಕಮ್ಮಿ ಅಂದ್ರೂ 7-8 ಗಂಟೆ ಮೇಲೆ ಬರುತ್ತೆ. ಬಾಜಿ ಬಂದುಬಿಟ್ಟು ಒಂದೊಂದು ಪಟ್ಟಗಳು 4-5 ಬಾಜಿ ಇರುತ್ತೆ, ಒಂದೊಂದು ಪಟ್ಟಗಳು 8-10 ಬಾಜಿ ಮಾಡುತ್ತೆ. ದೂರಪರನೂ ಅಷ್ಟೇ, ಹೋದರೆ ಒಂದು 15-20 ನಿಮಿಷ ದೂರಪರ ಹೋಗುತ್ತೆ. ಮೀಡಿಯಂ ಕೈಯಲ್ಲೂ ಆಡುತ್ತೆ, ಹಾಕಿ ಮೇಲ್ ಕೈಯಲ್ಲೂ ಆಡುತ್ತೆ ಈ ಲೈನಲ್ಲಿ ಪಟ್ಟಗಳು. ಕ್ವಾಲಿಟೀಸು ಕಂಡೀಷನ್ ನೋಡ್ಕೊಳ್ಳಿ. ಮೇಯ್ನ್ ಏನಂದರೆ ನಗಿನಗಳಲ್ಲಿ, ಒರ್ಜಿನಲ್ ನಗಿನಗಳಲ್ಲಿ ಸಿಗೋದು ಕಷ್ಟ ಇದೆ. ಒಂದು ಟಾಪ್ ಕ್ಲಾಸು ಬಂದ ಜೊತೆ ಕೊಡ್ತಾ ಇದ್ದೀನಿ. ಗಂಡು ಬಂದುಬಿಟ್ಟು ಫುಲ್ಲು ಫ್ಲೈಯರೇಷನ್ ಇರುತ್ತೆ, ಬಾದಾಮಿ ಶೇಡ್ ಕಣ್ಣದಿರುತ್ತೆ. ಹೆಣ್ಣು ಬಂದುಬಿಟ್ಟು ಫ್ಲೈಯರೇಷನು ಪ್ಲಸ್ಸು ಬ್ರೆಡರೇಷನು, ಜಾತಿ ಮಾಡ್ಕೊಳ್ಳೋ ಕಣ್ಣು ಜಾಸ್ತಿ ಇರುತ್ತೆ, ಹಾರಿಸ್ಕೊಳ್ಳೋ ಕಣ್ಣು ಜಾಸ್ತಿ ಇರುತ್ತೆ ಹೆಣ್ಣಲ್ಲಿ. ಗಂಡು ಬಂದುಬಿಟ್ಟು ಫುಲ್ಲು ಟೋಟಲಾಗೆ ಹಾರಿಸ್ಕೊಳ್ಳೋ ಕಣ್ಣಲ್ಲಿ ಗಂಡು. ಹಿಂಗೆ ಮ್ಯಾಚ್ ಮಾಡಿದ್ದೀವಿ, ಪಟ್ಟ ರಿಸಲ್ಟು ಅಷ್ಟೇ, ಒಳ್ಳೆ ರಿಸಲ್ಟ್ ಬರುತ್ತೆ ಇದರಲ್ಲಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 7,000 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡಿಬಿಟ್ಟು ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡಿ. ತುಂಬ ಒಳ್ಳೆ ಜೊತೆ ಕೊಡ್ತಾ ಇದ್ದೀನಿ. ಹಳೇ ಹಕ್ಕಿಗಳಲ್ಲಿ ಏನು ನಮ್ಮ ಹತ್ರ ನಗಿನಗಳಿದೆ, ಆ ನಗಿನಗಳಲ್ಲಿ ಮಾಡಿಸಿರೋ ಲೈನ್ಗಳಿದು. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ನಗಿನ ಅಲ್ಲಿ ಹೆಣ್ಣು ತೋರಿಸ್ತೇವೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚಡಿ ಬಾಲ ಹಂಗೆ ಎತ್ತಿಟ್ಕೊಳುತ್ತೆ, ಚುಕ್ ತಿರಿ ಉದ ತಿರಿ, ತಿರಿಗಳು ಹೊಡೆದಿಲ್ಲ, ಹಂಗೆ ಇಟ್ಟಿದ್ದೀವಿ. ಎರಡು ಸೈಡು ನೋಡ್ಬೋದು ತಿರಿಗಳು, ಚುಕ್ ತಿರಿ ಉದ ತಿರಿ ಬರುತ್ತೆ. ಲೆಂತು, ಚಡಿ, ಶೇಪು, ಅಗ್ಲ, ಎದೆ ಇವೆಲ್ಲ ನೋಡ್ಬೋದು, ಸಖತ್ತಾಗಿರುತ್ತೆ. ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲು ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹರಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಕಾರ್ಬನ್ ಶೇಡ್ಗೂ ಔಟ್ರಿಂಗೂ ಮಧ್ಯದಲ್ಲಿ ಕ್ರ್ಯಾಕ್ಸ್ಗಳು ಏನು ಸ್ಟಾರ್ಟ್ ಆಗ್ತಿದೆ ಅದು ಇನ್ನೂ ವಯಸ್ಸಾಗ್ತಾರಂಗೆ, ಕ್ರ್ಯಾಕ್ಸು ಒಡಕ್ಲೆಲ್ಲ ಕಣ್ಣಲ್ಲಿ ತುಂಬ ಜಾಸ್ತಿ ಆಗುತ್ತೆ. ಇದನ್ನು 2 ದಸ್ತದ ಹೆಣ್ಣು, 2 ದಸ್ತದ ಗಂಡು, ನೀವು ಇದನ್ನ ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂಥ ಲೈನ್ ಮಾಡ್ಕೊಬೋದು. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು, ಕಣ್ಣಲ್ಲಿ ತುಂಬ ಹಿಂಗೆ ಮಾಡ್ತಾರತ್ತೆ ಕ್ವಾಲಿಟೀಸ್ನ. ರಿಂಗ್ ನಂಬರ್ 1149. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ನಗಿನ ತಮ್ಮರಲ್ಲಿ ಗಂಟು ತೋರಿಸ್ತೇವೆ, ಬಾಲಾಶಿವ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ ತಿರಿ, ಉದ್ದ ತಿರಿ, ಇದಕ್ಕೂ ತಿರಿ ಹೊಡೆದಿಲ್ಲ, ವೈಬ್ರೇಷನ್ ನೋಡ್ಬೋದು, ಒಳ್ಳೆ ವೈಬ್ರೇಷನ್ ಇರುತ್ತೆ. ಎರಡು ಸೈಡು ತಿರಿ ಫುಲ್ ಇದೆ, ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಫುಲ್ ಶುದ್ಧ ಕಣ್ಣಿರುತ್ತೆ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಹರಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಕಾರ್ಬನ್ ಶೇಡ್ಗೂ ಔಟ್ರಿಂಗ್ ಬ್ಲ್ಯಾಕ್ಗೂ ಮಧ್ಯದಲ್ಲಿ ಕ್ರ್ಯಾಕ್ಸು ಒಡಕ್ಲಂತ ಏನು ಸ್ಟಾರ್ಟ್ ಆಗಿದೆ ಅವೆಲ್ಲ ವಯಸ್ಸಾಗ್ತಾರಂಗೆ, ತುಂಬ ಜಾಸ್ತಿ ಆಗುತ್ತೆ. ವೈಬ್ರೇಷನ್ನು, ರೊಟೇಷನ್ನು ಇವೆಲ್ಲ ನೋಡ್ಬೋದು, ಕಣ್ಣಲ್ಲಿ ಹಿಂಗೆ ಕ್ವಾಲಿಟೀಸ್ನ ಮಾಡ್ತಾ ಇರತ್ತೆ. ಒಂದು ಅಲ್ಟಿಮೇಟ್ ಬಂದ ಜೊತೆ ಕೊಡ್ತಾ ಇದ್ದೀನಿ, ಮಿಸ್ ಮಾಡ್ಕೊಂಬಿಡಿ, ತುಂಬ ಒಳ್ಳೆ ಕ್ವಾಲಿಟೀಸ್ ಇರೋ ಹಕ್ಕಿಗಳಿವು. ರಿಂಗ್ ನಂಬರ್ 1184.